ಪ್ರಕಟಣೆಯ ಪುಸ್ತಕದಲ್ಲಿ ಅದ್ಭುತವಾಗಿರ್ತಕ್ಕಂಥ ಕೆಲವು ವಿಷಯಗಳಿವೆ. ಈ ಕೊನೆ ಕಾಲಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಅದ್ಭುತವಾಗಿರ್ತಕ್ಕಂಥ ವಿಷಯಗಳು ಅಡಗಿವೆ. 13 ವಾರಗಳು ಆಶೀರ್ವಾದ ತುಂಬಿರ್ತಕ್ಕಂಥ ವಚನ. ಕಾರ್ಯಕ್ರಮವನ್ನು ವೀಕ್ಷಿಸಿ ದೇವರ ಆಶೀರ್ವಾದವನ್ನು ಪಡೆಯಿರಿ. ನಮಸ್ಕಾರ ಪ್ರಿಯ ವೀಕ್ಷಕರೇ, ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ನಿಮಗೆ ಸುಸ್ವಾಗತವನ್ನು ಕೋರಲು ಬಯಸ್ತೇನೆ. ಇದನ್ನು ನಾವು ಸಬ್ಬತ್ ಶಾಲೆ ಅಂತ ಕೂಡ ಕರಿತೇವೆ. ಇದರಲ್ಲಿ ಮುಖ್ಯವಾಗಿರ್ತಕ್ಕಂಥ ಕೆಲವು ಅಂಶಗಳನ್ನು ಸತ್ಯವೇದದಿಂದ ತೆಗೆದು ಅದನ್ನು ಚರ್ಚೆ ಮಾಡಿ ನೀವು ಸತ್ಯವೇದವನ್ನು ಅತಿ ಉತ್ತಮವಾಗಿ ಅರ್ಥ ಮಾಡ್ಕೋಬೇಕು ಎಂಬತಕ್ಕಂಥದ್ದೇ ನಮ್ಮ ಈ ಕಾರ್ಯಕ್ರಮದ ಉದ್ದೇಶ. ಈ ತ್ರೈಮಾಸಿಕದಲ್ಲಿ ಪ್ರಕಟಣೆಯ ಪುಸ್ತಕದ ಬಗ್ಗೆ ಆಳವಾಗಿ ಚರ್ಚೆ ನಡೀಲಿಕ್ಕಿದೆ. ಈ ಕಾರ್ಯಕ್ರಮವನ್ನು ವೀಕ್ಷಿಸಿ ದೇವರ ಆಶೀರ್ವಾದವನ್ನು ಪಡೆಯಿರಿ. ಬನ್ನಿ, ನಮ್ಮ ಅತಿಥಿಯನ್ನು ಸ್ವಾಗತ ಮಾಡಿ ನಮ್ಮ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡೋಣ. ಹಿರಿಯ ಬೋಧಕರು ಮತ್ತು ನಿರ್ದೇಶಕರು ಆಗಿರ್ತಕ್ಕಂಥ ಬೋಧಕರಾದ ಎನ್ ಅಶೋಕ್ ಕುಮಾರ್ ಅವರೇ, ನಮಸ್ಕಾರ. ನಮಸ್ಕಾರ ಡೆನಿಸ್ ಅವರೇ. ತುಂಬ ಸಂತೋಷ ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು. ಪ್ರಕಟಣೆ ಪುಸ್ತಕ ಅಂತ ನಾವು ತೆಗೆದುಕೊಂಡಾಗ, ನಾವು ಓದುವ ಕಾಲದಲ್ಲಿ ನಮ್ಮ ಪ್ರೊಫೆಸರ್ ಡಾಕ್ಟರ್ ಶರತ್ ಬಾಬು ಅವರು ಮತ್ತು ಇನ್ನೂ ಎಷ್ಟೋ ಜನರು ನಮ್ಗೆ ಹೇಳ್ಕೊಟ್ಟಿದ್ದಾರೆ, ಇದನ್ನು ಅರ್ಥ ಮಾಡ್ಕೊಂಡ್ಬಿಟ್ರೆ ಕೊನೆ ಕಾಲದಲ್ಲಿ ಜೀವಿಸ್ತಕ್ಕಂಥ ನಮ್ಮಗಳಿಗೆ ಕೊನೆ ಕಾಲದಲ್ಲಿ ಏನೇನು ನಡೀತದೆ ಎಂಬತಕ್ಕಂಥ ಭಯನೇ ಬೇಕಾಗಿಲ್ಲ. ಏಕೆಂದರೆ ಈಗ ಎಷ್ಟೋ ಸಂದರ್ಭಗಳಲ್ಲಿ ಎಷ್ಟೋ ಸಭೆಗಳಲ್ಲಿ ನಾವು ನೋಡಿದ್ದೀವಿ, ಈ ದಾನಿಯಲ್ ಮತ್ತು ಪ್ರಕಟಣೆ ಪುಸ್ತಕದ ಬಗ್ಗೆ ಅಷ್ಟಾಗಿ ಪ್ರಸಂಗ ಮಾಡೋದಿಲ್ಲ. ಕೀರ್ತನೆಯಲ್ಲಿ ಮಾಡಿಬಿಡ್ತಾರೆ, ಆದಿಕಾಂಡದಲ್ಲಿ ಮಾಡಿಬಿಡ್ತಾರೆ, ಯೋವಾನಲ್ಲಿ ಮಾಡಿಬಿಡ್ತಾರೆ, ಎಲ್ಲದರಲ್ಲಿ ಮಾಡಿಬಿಡ್ತಾರೆ. ಆದರೆ ದಾನಿಯಲ್ ಮತ್ತು ಪ್ರಕಟಣೆಯ ಪುಸ್ತಕದಲ್ಲಿ ಅಷ್ಟಾಗಿ ಪ್ರಸಂಗಗಳು ಬರೋದಿಲ್ಲ. ಈ ಕಾರ್ಯಕ್ರಮದಲ್ಲಿ ಈ ಪ್ರಕಟಣೆ ಪುಸ್ತಕದಲ್ಲಿ ಅಥವಾ ಈ ತ್ರೈಮಾಸಿಕದಲ್ಲಿ ಏನನ್ನು ಕಲೀಲಿಕ್ಕೆ ಹೋಗ್ತದೆ, ಒಂದು ಪಕ್ಷಿ ನೋಟ ನೋಡಿ. ಈ ತ್ರೈಮಾಸಿಕದಲ್ಲಿ ನಾವು ಪ್ರಕಟಣೆಯ ಪುಸ್ತಕದ ಮುಖ್ಯ ಉದ್ದೇಶಗಳನ್ನು ತಿಳಿಯಲಿಕ್ಕೆ ಹೋಗ್ತಾ ಇದ್ದೇವೆ. ಈ ಪ್ರಕಟಣೆ ಮತ್ತು ದಾನಿಯಲ್ ಗ್ರಂಥ ಅನ್ನುವಂಥದ್ದು ಸೆವೆಂತ್ರಿ ಅಡ್ವೆಂಟಿಸ್ ಸಭೆಗೆ ಎರಡು ಕಣ್ಣುಗಳಿದ್ದಾಗೆ, ಯಾಕಂದರೆ ಇವರ ಮೂಲ ಈ ಎರಡು ಪುಸ್ತಕಗಳ ಆಧಾರದ ಮೇಲೆ ನಮ್ಮ ಸತ್ಯಸಭೆ ಪ್ರಾರಂಭ ಆಗಿದೆ ಅಂತ ಹೇಳಿದ್ರೆ ಅತಿಶಯೋಕ್ತಿ ಆಗೋದಿಲ್ಲ. ಈ ಎರಡು ಪುಸ್ತಕಗಳ ಅಧ್ಯಯನದಲ್ಲಿ ನಮ್ಮ ಹಿರಿಕರು, ನಮ್ಮ ಪೈನಿಯರ್ಸ್ ಕಳೆದಂಥ ಸಮಯ, ಈ ಸಮಯದ ಬಗ್ಗೆ ಅವ್ರು ತಿಳ್ಕೊಳ್ಬೇಕಾಗಿರುವಂಥ ಆಸಕ್ತಿ ಬಹಳ ಹೆಚ್ಚಾಗಿ ದಾನಿಯಲ್ ಮತ್ತು ಪ್ರಕಟಣೆ ಎರಡೂ ಕೂಡ ಒಂದು ಸಮಾನಾಂತರ ಪುಸ್ತಕಗಳು ಅಂತ ಹೇಳ್ತೀವಿ. ಒಂದನ್ನು ಒಂದು ಉಲ್ಲೇಖಿಸುವಂಥ ಪುಸ್ತಕಗಳು. ಈ ಎರಡೂ ಪುಸ್ತಕಗಳನ್ನು ಇಟ್ಕೊಂಡು ಅನೇಕ ಅಧ್ಯಯನಗಳನ್ನು ಮಾಡಿ ನಮ್ಮ ಸಭೆಯ ಸ್ಥಾಪನೆಗೆ ಒಂದು ಮೂಲ ಸಿದ್ಧಾಂತಗಳನ್ನು ರೂಪಿಸೋದರಲ್ಲಿ ಈ ಎರಡೂ ಪುಸ್ತಕಗಳ ಪಾತ್ರ ಬಹಳ ಮುಖ್ಯವಾಗಿದೆ ಅನ್ನೋದನ್ನು ನಾವು ಒಪ್ಕೊಳ್ಬೇಕು. ಆದರೆ ಈ ತ್ರೈಮಾಸಿಕದಲ್ಲಿ ನಾವು ದಾನಿಯಲನ್ನು ಮುಟ್ಲಿಕ್ಕೆ ಹೋಗೋದಿಲ್ಲ, ಪ್ರಕಟಣೆಗೆ ಬರ್ತೇವೆ. ಬರೀ ಪ್ರಕಟಣೆ ಪುಸ್ತಕದಲ್ಲಿರುವಂಥ ಚರಿತ್ರೆ ಮತ್ತು ಪ್ರವಾದನೆ ಎರಡು ಭಾಗಗಳನ್ನು ನಾವು ಕೂಲಂಕುಷವಾಗಿ ಚರ್ಚೆ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ಓಕೆ, ಈಗ ಪ್ರಕಟಣೆಯ ಪುಸ್ತಕದ ಲೇಖಕರ ಬಗ್ಗೆ ಒಂದೆರಡು ಮಾತುಗಳನ್ನು ನಾವು ಆಡೋಣ. ಈಗ ನಮ್ಗೆ ಚೆನ್ನಾಗಿ ಗೊತ್ತಿದೆ, ಅವರು ಒಂದು ದ್ವೀಪದಲ್ಲಿದ್ದರು, ಕೊನೆ ಕಾಲದಲ್ಲಿ ಆ ದ್ವೀಪಕ್ಕೆ ಬಂದಾಗ ಈ ಒಂದು ಸಂದೇಶ ದೇವರಿಂದ ಬಂತು, ಆವಾಗ ಇವರು ಈ ಪ್ರಕಟಣೆ ಪುಸ್ತಕವನ್ನು ಬರೀಲಿಕ್ಕೆ ಶುರು ಮಾಡಿದ್ರು. ಯಾರು, ಆ ಸಂದರ್ಭ ಏನಾಗಿತ್ತು ನೋಡಿ. ಯೋಹಾನನು, ಯೇಸು ಸ್ವಾಮಿಗೆ ಬಹಳ ಪ್ರಿಯ ಶಿಷ್ಯನಾದಂಥ ಯೋಹಾನನು ಈ ರೋಮ್ ಸಾಮ್ರಾಜ್ಯದಿಂದ ಶಿಕ್ಷೆಗೆ ಒಳಪಟ್ಟು ಈ ಪದ್ಮಸ್ ದ್ವೀಪದಲ್ಲಿ ಒಂದು ಏಗಿಯನ್ ಅನ್ನುವಂಥ ಒಂದು ಸಮುದ್ರದ ಹತ್ರ ಇರುವಂಥ ಈ ದ್ವೀಪಕ್ಕೆ ಆತನನ್ನು ಸ್ಥಳಾಂತರ ಮಾಡ್ತಾರೆ, ಗಡಿಪಾರು ಮಾಡ್ತಾರೆ. ಈ ಪ್ರಕಟಣೆ ಪುಸ್ತಕವನ್ನು 19 ಶತಮಾನಗಳ ಹಿಂದೆ ಇದು ಬರೆಯಲ್ಪಟ್ಟಿರುವಂಥ ಒಂದು ಪುಸ್ತಕ, ಒಂದು ಅದ್ಭುತವಾದಂಥ ಪ್ರವಾದನೆಯ ಪುಸ್ತಕ. ಮತ್ತು ಯೋಹಾನನು ದೇವರ ಸಂದರ್ಶನವನ್ನು, ದೇವರ ದರ್ಶನವನ್ನು ಕಂಡು ಆ ಒಂದು ದ್ವೀಪದಲ್ಲಿ ಸೆರೆಯವನಾಗಿದ್ದಾಗಲೂ ಕೂಡ ಬಹಳ ಸ್ವತಂತ್ರನಾಗಿದ್ದು ಈ ಪುಸ್ತಕವನ್ನು ಬರೆದಿದ್ದಾರೆ. ಈ ಪುಸ್ತಕದ ಒಂದು ಆಳ ಮತ್ತು ಅದರ ಭಾವವನ್ನು ನಾವು ಗಮನಿಸಿದಾಗ ಒಬ್ಬ ಸೆರೆಯಲ್ಲಿರುವಂಥ ವ್ಯಕ್ತಿ ಬರೆದಿರುವಂಥ ಪುಸ್ತಕ ಅಂತ ನಾವು ಹೇಳಲಿಕ್ಕೆ ಆಗೋದಿಲ್ಲ. ಅಲ್ಲಿಗೆ ಇನ್ನೂ ಆಳವಾಗಿ ಹೋಗೋಣ. ಅದಕ್ಕಿಂತ ಮುಂಚಿತವಾಗಿ ದಯವಿಟ್ಟು ಸ್ವರ್ಣ ವಾಕ್ಯವನ್ನು ನೀವು ಓದಬೇಕು ಅಂತ ನಿಮ್ಮನ್ನು ನಾನು ಕೇಳ್ಕೊಳ್ತೇನೆ. ಪ್ರಕಟಣೆ 1:3 ವಚನವನ್ನು ನಾವು ಓದ್ತಾ ಇದ್ದೇವೆ. ಈ ಪ್ರವಾದನ ವಾಕ್ಯಗಳನ್ನು ಓದುವಂಥವನು, ಕೇಳುವಂಥವರು, ಈ ಪ್ರವಾದನೆಯಲ್ಲಿ ಬರೆದಿರುವ ಮಾತುಗಳನ್ನು ಕೈಕೊಂಡು ನಡೆಯುವಂಥವರು ಧನ್ಯರು, ಅವು ನೆರವೇರುವ ಸಮಯವು ಸಮೀಪವಾಗಿದೆ ಎಂಬುದಾಗಿ. ಆ ಹಳೆ ಕಾಲದಲ್ಲಿ ಅಥವಾ 19 ಶತಮಾನಗಳ ಹಿಂದೆ ಈ ಪುಸ್ತಕವನ್ನು
ಬರೆದ್ರು. ಆನಂತರ ಅದನ್ನು ಸಭಾ ಮಂದಿರಗಳಲ್ಲಿ ಇದನ್ನು ಓದುವ ಸಂದರ್ಭದಲ್ಲಿ ಇದನ್ನು ಜೋರಾಗಿ ಓದ್ತಾ ಇದ್ರಂತೆ, ಅದನ್ನು ಮೆತ್ತಿಗೆ ಓದ್ತಾ ಇರಲಿಲ್ವಂತೆ, ಜೋರಾಗಿ ಒಬ್ಬರು ಮುಂದೆ ಹೋಗಿ ನಿಂತ್ಕೊಂಡು ಈ ಪ್ರಕಟಣೆ ಪುಸ್ತಕವನ್ನು ಜೋರಾಗಿ ಎಲ್ಲರಿಗೂ ಕೇಳಿಸುವಂಥ ರೀತಿಯಲ್ಲಿ ಅದನ್ನು ಅಧ್ಯಯನ ಮಾಡ್ತಾ ಇದ್ರಂತೆ. ಯಾಕೆ ಕೇಳುವಂತೆ ಅಂದರೆ ಕೆಲವರಿಗೆ ಓದಕ್ಕೆ ಬರ್ತಾ ಇರಲಿಲ್ಲ. ಓಕೆ, ಈಗ ಸಭಾಮಂದಿರದಲ್ಲಿ ಮುಂದೆ ನಿಂತ್ಕೊಂಡು ಓದುವಾಗ ಅದನ್ನು ಕೇಳುವಂಥವರು ಧನ್ಯರು ಅಂತ ವಾಕ್ಯ ಹೇಳುತ್ತೆ. ಬರೀ ಓದುವಂಥವರಲ್ಲ, ಕೇಳುವಂಥವ್ರು ಕೂಡ ಧನ್ಯರು ಅಂತ. ಇದನ್ನು ಪಾಲಿಸಿ ನಡೆಯುವಂಥವ್ರಿಗೂ ಧನ್ಯತೆ ಇದೆ, ಕೇಳುವಂಥವ್ರಿಗೂ ಧನ್ಯತೆ ಇದೆ, ಅದನ್ನು ಓದಿ ಅರ್ಥ ಮಾಡ್ಕೊಳ್ಳುವಂಥವ್ರಿಗೂ ಧನ್ಯತೆ ಇದೆ. ಯಾಕಂದರೆ ಈ ಪ್ರಕಟಣೆ ಕ್ರಿಸ್ತನ ಪ್ರಕಟಣೆಯಾಗಿದೆ. ಕ್ರಿಸ್ತನು ನಮಗೋಸ್ಕರ ಕೊನೆಯ ಕಾಲದಲ್ಲಿ ಯಾವ ಕ್ರಿಯೆಗಳನ್ನು ಮಾಡ್ತಾನೆ, ಯಾವ ರೀತಿ ಕ್ರಿಯೆಗಳನ್ನು ಮಾಡ್ತಾನೆ, ಯಾವ ಸಮಯದಲ್ಲಿ ಮಾಡ್ತಾನೆ, ಇದು ಆತನು ತೋರಿಸುವಂಥ ಕೃಪೆಯ ಒಂದು ಕಾಲವಾಗಿದೆ. ಈ ಕೃಪೆಯ ಕಾಲದಲ್ಲಿ ದೇವರು ನಮ್ಮ ಜೊತೆ ಯಾವ ರೀತಿ ವ್ಯವಹಾರ ಮಾಡ್ತಾನೆ ಅನ್ನುವಂಥದ್ದು. ಇನ್ನು ಅನೇಕರು ಕ್ಷಮಿಸಿ, ಈ ಪ್ರಕಟಣೆ ಪುಸ್ತಕವನ್ನು ನಾವು ಓದಬೇಕಾದ್ರೆ ಕೆಲವೊಂದು ಅಂಶಗಳನ್ನು ನಮ್ಮ ಮನಸ್ಸಲ್ಲಿ ಇಟ್ಕೋಬೇಕು ಅಂತ ಹಿರಿಕರು ಹೇಳ್ತಾರೆ. ಹಂಗಂದರೆ ಈ ಪ್ರಕಟಣೆ ಪುಸ್ತಕವನ್ನು ತೆರೆದಿದ ತಕ್ಷಣ ನಾವು ಕೀರ್ತನೆಯ ರೀತಿ ಅಥವಾ ಬೇರೆ ಹಳೆ ಒಡಂಬಡಿಕೆ ಪುಸ್ತಕ ರೀತಿ ಓಕೆ ಇದಿದೆ ಇದಿದೆ ಅಂತ ನಮಗೆ ಗೊತ್ತಾಗೋದಿಲ್ಲ. ಅದರಲ್ಲಿ ಸಾಕಷ್ಟು ವಿಷಯಗಳು ಅಡಗಿರ್ತವೆ. ಸೊ ನಾವು ಏನನ್ನು ಮನಸ್ಸಲ್ಲಿ ಇಟ್ಕೊಂಡು ಈ ಪುಸ್ತಕವನ್ನು ನಾವು ಓದಬೇಕು? ಈ ಪ್ರಕಟಣೆ ಪುಸ್ತಕವನ್ನು ಓದಬೇಕಾದ್ರೆ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿದ್ದು ಇದು ಪ್ರವಾದನೆಯ ಪುಸ್ತಕ. ಎಸ್, ಈ ಪ್ರವಾದನೆ ಪ್ರವಾದನೆ ಅಂದ್ರೆ ಏನು? ಪ್ರವಾದನೆ ಅಂದ್ರೆ ಮುಂದೆ ನಡೆಯಲಿರುವಂತ ಘಟನೆಗಳನ್ನ ದೇವರು ಈಗ ತಾನೇ ಪ್ರಕಟಿಸಿ ತನ್ನ ಶಿಷ್ಯರ ಮೂಲಕ ಅದನ್ನ ತಿಳಿಸುವಂತದ್ದೇ ಪ್ರವಾದನೆ. ಮುಂದೆ ಈಗ ನಡೆಯುತ್ತದೆ ಅಂತ ಹೇಳುವಂತ ಒಂದು ಪಕ್ಷಿ ನೋಟವನ್ನು ಕೊಡ್ತಾನೆ, ಅದೇ ಪ್ರವಾದನೆ. ಈ ಪ್ರವಾದನೆ ಪುಸ್ತಕಗಳನ್ನ ನಾವು ಭಾಷಾಂತರ ಮಾಡುವಾಗ ಮೂರು ಮುಖ್ಯವಾದ ನಿಯಮಗಳನ್ನ ನಾವು ನೋಡ್ಕೊಳ್ಬೇಕು. ಮೊದಲನೆಯದಾಗಿ ಸೂಚನೆಗಳಿರ್ತವೆ, ವಂಡರ್ಫುಲ್. ಎರಡನೇದಾಗಿ ಗುರುತುಗಳಿರ್ತವೆ, ವಂಡರ್ಫುಲ್. ಮೂರನೇದಾಗಿ ಸಮಯ. ಓಕೆ, ಈ ಮೂರು ವಿಚಾರಗಳನ್ನು ನಾವು ಭದ್ರವಾಗಿ ಮನಸ್ಸಿನಲ್ಲಿ ನೆಲೆಗಟ್ಟಾಗಿ ಇಟ್ಕೊಂಡಾಗ ಈ ಮೂರು ವಿಚಾರಗಳನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕು. ಕೊಟ್ಟಿರುವಂಥ ಸೂಚನೆಗಳ್ಯಾವುದು, ಚಿಹ್ನೆಗಳ್ಯಾವುದು ಮತ್ತು ಸಮಯ, ಈ ಮೂರನ್ನು ನಾವು ಗಮನಿಸ್ಕೊಂಡು ಹೋದಾಗ ಯಾವುದೇ ಪ್ರವಾದನೆಯನ್ನು ಬಹಳ ಸುಲಭವಾಗಿ ನಾವು ಭಾಷಾಂತರ ಮಾಡ್ಬೋದು. ಆದರೆ ಕೆಲವರಿಗೆ ಇದು ಕಷ್ಟ ಅನ್ನಿಸಿದಾಗ ಏನಾಗುತ್ತೆ ಅಂದರೆ ಈ ಪ್ರವಾದನೆ ಪುಸ್ತಕಗಳನ್ನು ಓದಲಿಕ್ಕೆ ಹೋಗೋದಿಲ್ಲ ಮತ್ತು ಅದರಲ್ಲಿರುವಂಥ ಗೂಢಾರ್ಥಗಳನ್ನು ತಿಳಿಯಲಿಕ್ಕೆ ಹೋಗೋದಿಲ್ಲ. ಪ್ರಕಟಣೆ ಪುಸ್ತಕವನ್ನು ಮುಚ್ಚಲ್ಪಟ್ಟಿರುವಂಥ ಪುಸ್ತಕ ಅಂತಾರೆ, ಆದರೆ ಅದು ನಿಜವಾಗಲೂ ಅದರ ಪುಸ್ತಕದ ಹೆಸರನ್ನು ನೀವು ನೋಡಿದ್ರೆ, ನಾವು ಭಾನುವಾರದ ಪಾಠದಲ್ಲಿ ನೋಡ್ತಾ ಇದ್ದೀವಿ ಪುಸ್ತಕದ ಟೈಟಲ್ ಅಂತ ಹೇಳ್ತೀವಿ, ಆ ಪುಸ್ತಕದ ಹೆಸರು ಪ್ರಕಟಣೆ ಅಂದರೆ ಏನಂದರೆ ತಿಳಿಸುವಂಥದ್ದು, ಮುಚ್ಚಿಡೋದಂಥದ್ದಲ್ಲ, ಇದು ಬಹಿರಂಗಪಡಿಸುವಂಥದ್ದು. ಅಪೋಕಲೋಪಸಿಸ್, ಯಾ, ಇದನ್ನು ಅಪೋಕಲಿಪ್ಟಿಕ್ಸ್ ಅಂತಾರೆ, ಅಂದರೆ ಕೊನೆಯ ಕಾಲದ ಘಟನೆಗಳು ಅಂತ, ಕೊನೆಯ ಕಾಲದ ಘಟನೆಗಳು ಗ್ರೀಕ್ ಭಾಷೆಯಲ್ಲಿ. ಇನ್ನೊಂದು, ಈ ಕೊನೆಯ ಕಾಲದ ಘಟನೆಗಳನ್ನು ನಾವು ಎಸ್ಕಟೋಸ್ ಅಂತ ಹೇಳ್ತಾರೆ. ಎಸ್ಕಟೋಸ್ ಅಂದರೆ ಕೊನೆಯ ಕಾಲದ್ದು. ಎಸ್ಕಟಾಲಜಿ ಅಂದರೆ ಕೊನೆಯ ಕಾಲದ ಘಟನೆಗಳ ಬಗ್ಗೆ ಅಧ್ಯಯನ ಮಾಡುವಂಥದ್ದನ್ನು ಎಸ್ಕಟಾಲಜಿ ಅಂತ ಹೇಳ್ತಾರೆ. ಈ ಎರಡೂ ಪದಗಳನ್ನು ನಾವು ಅರ್ಥ ಮಾಡಿಕೊಂಡ್ರೆ ಕೊನೆಯ ಕಾಲದಲ್ಲಿ ದೇವರು ತನ್ನ ಜನರ ಜೊತೆ ಯಾವ ರೀತಿ ನಡೆದುಕೊಳ್ತಾನೆ, ಅವ್ರನ್ನ ಯಾವ ರೀತಿ ಬಿಡಿಸ್ತಾನೆ ಅನ್ನುವಂಥದ್ದೇ ಪ್ರಕಟಣೆ ಪುಸ್ತಕದ ಮೂಲ ಉದ್ದೇಶ. ಕೊನೆಯ ಕಾಲಕ್ಕೆ ಬರೆದಿರತಕ್ಕಂಥ ಒಂದು ಪುಸ್ತಕ. ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ಳೋಣ. ಕೊನೆಯ ಕಾಲದಲ್ಲಿ ಬರೆದಿರತಕ್ಕಂಥ ಒಂದು ಪುಸ್ತಕ. ಮುಂದೆ ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಂಡು ನಮ್ಮ ಈ ಒಂದು ಪಾಠವನ್ನು ಮುಂದುವರಿಸೋಣ. ಒಂದು ಸಣ್ಣ ವಿರಾಮ. ವೆಲ್ಕಮ್ ಬ್ಯಾಕ್. ಪ್ರಕಟಣೆಯ ಪುಸ್ತಕದ ಮೊದಲನೆಯ ಪಾಠವನ್ನು ನಾವು ಕಲಿತಾ ಇದ್ದೀವಿ. ಪಟ್ಮಸ್ ದ್ವೀಪದಿಂದ ಬಂದಿರತಕ್ಕಂಥ ಒಂದು ಸುವಾರ್ತೆ ಎಂಬತಕ್ಕಂಥ ಒಂದು ಹೆಸರನ್ನು ಇಟ್ಟಿದ್ದಾರೆ. ನಾವು ಮುಂದೆ ಹೋಗ್ತಾ ಇದ್ದೀವಿ. ಈ ಪ್ರಕಟಣೆಯ ಪುಸ್ತಕದ ಬರೆದಿರತಕ್ಕಂಥ ಕಾರಣ ಏನು ಅಂತ ನಾವು ಈಗ ಕಲ್ತ್ಕೋಬೇಕಾಗಿದೆ. ಈಗಾಗಲೇ ನಾವು ಎಷ್ಟೋ ನೋಡಿದ್ದೇವೆ, ನೀವು ಹೇಳ್ತಾ ಇದ್ರೆ ವಿರಾಮ ಬಂತು. ಈ ಪ್ರಕಟಣೆಯ ಪುಸ್ತಕ ಭವಿಷ್ಯಕ್ಕೆ ನಡಿಲಿಕ್ಕಿರ್ಬೋದು, ನಡೆದೋಗಿರ್ಬೋದು, ಫುಲ್ಫಿಲ್ಡ್, ನಾನ್ ಫುಲ್ಫಿಲ್ಡ್, ಗೋಯಿಂಗ್ ಟು ಫುಲ್ಫಿಲ್ ಅಂತ ಹೇಳ್ತಾರೆ. ನಡಿಲಿಕ್ಕಿರ್ತಕ್ಕಂಥದ್ದು, ನಡೆದಿರ್ತಕ್ಕಂಥದ್ದು, ಮುಂದೆ ನಡಿಲಿಕ್ಕೆ ಹೋಗ್ತಕ್ಕಂಥದ್ದು ವಿಷಯಗಳನ್ನು ಇಲ್ಲಿ ಬರೆದಿದ್ದಾರೆ ಎಂಬತಕ್ಕಂಥ ವಿಷಯವನ್ನು ನಾವು ನೋಡ್ತೇವೆ. ಇದರಲ್ಲಿ ಒಂದು ಮುಖ್ಯವಾಗಿರ್ತಕ್ಕಂಥ ವಿಷಯ ನನಗೆ ಅರ್ಥ ಆಗಲಿಲ್ಲ ಪಾಸ್ಟ್ರೆ, ಅದೇನಂತ ಹೇಳಿದ್ರೆ ಇಲ್ಲಿ ಯೇಸು ಸ್ವಾಮಿಯ ಒಂದು ಸಂಪೂರ್ಣ ಜೀವನವನ್ನು ತೋರಿಸ್ತಕ್ಕಂಥ ಒಂದು ಪುಸ್ತಕ ಅಂತ ಬರೆದಿದೆ. ಪ್ರಕಟಣೆಗೂ ಯೇಸು ಸ್ವಾಮಿಗೂ ಏನು ಸಂಬಂಧ ನೋಡಿ? ಯೇಸು ಸ್ವಾಮಿಯ ಜೀವನ ಚರಿತ್ರೆಯನ್ನು ನಾವು ಓದಬೇಕಾದ್ರೆ ನಾಲ್ಕು ಸುವಾರ್ತೆಗಳನ್ನು ಓದಬೇಕು. ಆದರೆ ಪ್ರಕಟಣೆ ಪುಸ್ತಕದಲ್ಲಿ ಕ್ರಿಸ್ತನ ಸಂಪೂರ್ಣವಾದ ಚಿತ್ರಣವನ್ನು ನೀಡ್ತಾರೆ. ಎಲ್ಲಿ ಈ ಸುವಾರ್ತೆಗಳು ಅಂತ್ಯ ಆಗುತ್ತೋ ಅಲ್ಲಿಂದ ಪ್ರಕಟಣೆ ಪ್ರಾರಂಭ ಆಗುತ್ತೆ. ಸುವಾರ್ತೆಗಳು ಎಲ್ಲಿ ಅಂತ್ಯ ಆಗುತ್ತೆ ಅಂದರೆ ಕ್ರಿಸ್ತನ ಪರಲೋಕಕ್ಕೆ ಆರೋಹಣವಾದ ಮೇಲೆ ಸುವಾರ್ತೆಗಳು ಅಂತ್ಯ ಆಗುತ್ತೆ. ಅಲ್ಲಿಂದ ಪರಲೋಕದಲ್ಲಿ ಏನಾಗ್ತದೆ ಅನ್ನೋದನ್ನು ಈ ಪ್ರಕಟಣೆ ಪುಸ್ತಕ ನಮಗೆ ತಿಳಿಸ್ತದೆ.
ಈ ಪ್ರಕಟಣೆ ಪುಸ್ತಕ ಬರೆಯುವಂಥ ಮುಖ್ಯವಾದ ಉದ್ದೇಶ ಏನು ಅಂದರೆ, ದೇವರು ತನ್ನ ಜನರನ್ನು ಯಾವ ರೀತಿ ಕಾಪಾಡ್ತಾನೆ ಅನ್ನೋದನ್ನು ತಿಳಿಸ್ತದೆ. ಇಲ್ಲಿ ಎರಡು ಭಾಗಗಳನ್ನು ನೋಡ್ತೇವೆ, 1-11 ಒಂದು ಭಾಗ, 1-11 12-22 ಓಕೆ. 1-11 ಏನು ತೋರಿಸ್ತದೆ ಅಂದರೆ, ಕ್ರೈಸ್ತ ಸಭೆ ಯಾವ ರೀತಿ ಸಂಕಷ್ಟಕ್ಕೆ ಒಳಗಾಗ್ತದೆ, ಯಾವ ರೀತಿ ಸಮಸ್ಯೆಗಳನ್ನು ಎದುರಿಸ್ತದೆ, ರಾಜಕೀಯವಾಗಿ ಆರ್ಥಿಕವಾಗಿ ಯಾವ ರೀತಿಯ ಹಿಂಸೆಗಳು ಒಳಗಾಗ್ತದೆ. ಆಗ ಬೆಳೀತಿದ್ದಂಥ ಸಭೆಗಳು, ಈಗ 7 ಸಭೆಗಳ ಬಗ್ಗೆ ನಾವು ಓದ್ತೀವಿ ಮುಂದೆ, ಆ ಸಭೆಗಳು ಯಾವ ರೀತಿಯ ಹಿಂಸೆಗೊಳಗಾದವು, ಯಾವ ರೀತಿಯ ಪ್ರಭಾವವನ್ನು ಹೊಂದಿದ್ದವು, ಇದನ್ನು 1-11 ನಾವು ಓದ್ತೇವೆ. 12-22 ಸಂಪೂರ್ಣವಾಗಿ ಪ್ರವಾದನೆಗಳು, ಈ ಮುಂದಿನ ಕಾಲದಲ್ಲಿ ಯಾವ ರೀತಿ ದೇವರು ಈ ಕ್ರಿಯೆಗಳನ್ನು ನಡೆಸ್ತಾನೆ, ಸೈತಾನನು ಅದನ್ನು ಯಾವ ರೀತಿ ಎದುರಿಸ್ತಾನೆ, ಇವರಿಬ್ಬರ ನಡುವಿನ ಹೋರಾಟದಲ್ಲಿ ಯಾರು ಗೆಲ್ತಾರೆ ಎನ್ನುವಂಥದ್ದೇ ಮುಖ್ಯವಾದಂಥ ಉದ್ದೇಶ. ಫಸ್ಟೇ ಈಗ ಬೇರೆ ಸಭೆಗಳನ್ನು ತೆಗೆದುಕೊಂಡಾಗಲೂ ಸರಿ, ನಮ್ಮ ಸಭೆಗಳಲ್ಲಿ ಈ ಪ್ರಕಟಣೆ ಪುಸ್ತಕದಲ್ಲಿ ಇರ್ತಕ್ಕಂಥ ಎಲ್ಲ ವಿಷಯಗಳು, ಎಲ್ಲ ಅಂಶಗಳು ಎಲ್ಲರಿಗೂ ಗೊತ್ತಾಗೋದಿಲ್ಲ. ಆಗ ನಾವೆಲ್ಲರೂ ಹೋಗ್ತಕ್ಕಂಥ ವಚನ ಧರ್ಮೋಪದೇಶ ಕಾಂಡ 29:29 ಹೋಗಿ, ಓಪನ್ ಡ್ಯೂಟ್ರಾನಮಿ 29:29, ಸೀಕ್ರೆಟ್ ಥಿಂಗ್ಸ್ ಬಿಲಾಂಗ್ಸ್ ಟು ಗಾಡ್, ರಹಸ್ಯವಾಗಿರ್ತಕ್ಕಂಥದ್ದು ದೇವರಿಗೆ ಮೀಸಲಾಗಿರ್ತಕ್ಕಂಥದ್ದು ಎಂಬತಕ್ಕಂಥದ್ದು, ಈ ಒಂದು ವಚನವನ್ನು ಉಪಯೋಗವನ್ನು ಉತ್ತರ ಗೊತ್ತಿಲ್ಲದೆ ಇರ್ತಕ್ಕಂಥವ್ರು ಅದನ್ನು ದುರುಪಯೋಗ ಮಾಡ್ಕೊಳ್ತಾರೆ ಎಂಬತಕ್ಕಂಥ ಭಾವನೆ ನನಗೆ ಎಷ್ಟೋ ಸಂದರ್ಭಗಳಿಗೆ. ಈಗ ಉತ್ತರ ಗೊತ್ತಿಲ್ಲ ಅಂದರೆ ಡೋಂಟ್ ಆಸ್ಕ್ ಇಟ್ ಇಸ್ ಡ್ಯೂಟ್ರಾನಮಿ 29:29 ಅಂತ ಹೇಳಿ ಅಂತೀರಾ? ಖಂಡಿತವಲ್ಲ. ಆದರೆ ದೇವರು ಯಾವುದನ್ನು ಕೂಡ ಮರೆಮಾಚಿ ಕೆಲಸಗಳನ್ನು ಮಾಡೋದು, ಮರೆಮಾಚಿರತಕ್ಕಂಥದ್ದು ಇದೆಯಾ ಇಲ್ವಾ? ಖಂಡಿತವಾಗಲೂ ದೇವರು ಯಾವತ್ತೂ ಕೂಡ ತನ್ನ ಭಕ್ತರಿಗೆ ಮರೆಮಾಚಿ ಯಾವುದೇ ಕಾರ್ಯಗಳನ್ನು ಮಾಡೋದಿಲ್ಲ. ಆಮೋಸ ಪುಸ್ತಕದಲ್ಲಿ ನಾವು ಓದ್ತೇವೆ, ದೇವರು ತನ್ನ ಪ್ರವಾದಿಗಳಿಗೆ ತಿಳಿಸಿ ಯಾವುದೇ ಕಾರ್ಯವನ್ನು ಮಾಡೋದಿಲ್ಲ. ಇಂಥ ಒಂದು ಮಹತ್ತರವಾದ ಕಾರ್ಯವನ್ನು ದೇವರು ಲೋಕದ ಅಂತ್ಯವನ್ನು ಮಾಡಬೇಕಾದ್ರೆ ಅದನ್ನು ಯಾವ ರೀತಿ ಮಾಡ್ತಾನೆ ಅಂತ ಖಂಡಿತವಾಗ್ಲೂ ತನ್ನ ಮಕ್ಕಳಿಗೆ ತಿಳಿಸ್ತಾನೆ. ಆ ತಿಳಿಸಿರುವಂಥ ಒಂದು ಪುಸ್ತಕ ಯಾವುದು ಅಂದರೆ ಈ ಪ್ರಕಟಣೆ. ಈ ಪ್ರಕಟಣೆ ಪುಸ್ತಕದ ಮುಖ್ಯ ಉದ್ದೇಶ ಏನು ಅಂದರೆ, ನಮ್ಮ ಊಹೆಗಳಿಗೆ ರೆಕ್ಕೆ ಪುಕ್ಕಗಳನ್ನು ಕೊಡುವಂಥದ್ದಲ್ಲ, ದೇವರು ಯಾವ ರೀತಿ ಕಾರ್ಯವನ್ನು ಮಾಡ್ತಾನೆ ಅಂತ ತಿಳ್ಕೊಳ್ಳೋದಕ್ಕೆ ಈ ಪ್ರಕಟಣೆ ಪುಸ್ತಕ ಹೊರತು, ನಿಮ್ಮಿಷ್ಟಕ್ಕೆ ನೀವು ಊಹೆ ಮಾಡಿಕೊಂಡು ಬೇರೆ ಬೇರೆ ಕಲ್ಪನೆಗಳನ್ನು ಅಥವಾ ವಾಸ್ತವಿಕತೆಗೆ ದೂರ ಆಗಿರೋದನ್ನು ಕಲ್ಪಿಸಿ ದೇವರ ಮಕ್ಕಳನ್ನು ಗಲಿಬಿಲಿಗೆ ತರುವಂಥದ್ದಲ್ಲ. ಅದರ ಬದಲಿಗೆ ದೇವರು ಯಾವ ರೀತಿ ನಿರ್ದಿಷ್ಟವಾಗಿ ನಡೆಸ್ತಾನೆ, ಯಾವ ಮಾರ್ಗದಲ್ಲಿ ದೇವರು ತನ್ನ ರಕ್ಷಣೆ ಮಾರ್ಗವನ್ನು ತೆಗೆದುಕೊಂಡು ಹೋಗ್ತಾನೆ ಅನ್ನೋದನ್ನು ತಿಳ್ಕೊಳ್ಳುವಂಥದ್ದೇ ಈ ಪುಸ್ತಕದ ಮೂಲ ಉದ್ದೇಶ. ಓಕೆ, ನಾವು ಮುಂದೆ ಹೋಗೋಣ. ಒಂದು ವಿಷಯ ಇಲ್ಲಿ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೋಬೇಕಾಗಿದೆ. ಕೊನೆ ಕಾಲದಲ್ಲಿ ಅಥವಾ ಎಷ್ಟೋ ಶತಮಾನಗಳು ನೋಡಿರ್ತಕ್ಕಂಥ ಶತಮಾನಗಳಲ್ಲಿ ಜನರು ಈ ಪ್ರಕಟಣೆಯ ಪುಸ್ತಕವನ್ನು ಇಟ್ಕೊಂಡು ಜನರಿಗೆ ಭಯಪಡಿಸಿ, ಓಕೆ ಇದೇ ರೀತಿ ಆಗ್ಲಿಕ್ಕೆ ಹೋಗ್ತಾ ಇದೆ, ನೀವು ನಿಮ್ಮ ಆಸ್ತಿಗಳನ್ನು ಕೊಡ್ರಿ, ನಿಮ್ಮ ಕಾಸು ನಮಗೆ ಕೊಟ್ಬಿಡಿ ಅಂತ ಹೇಳಿ ಆಗಿನ ಕಾಲದಲ್ಲಿ ಸ್ವಲ್ಪ ಗೊತ್ತಿರ್ತಕ್ಕಂಥವ್ರು, ಅಲ್ಪ ಸ್ವಲ್ಪ ಗೊತ್ತಿರ್ತಕ್ಕಂಥವ್ರು ಪ್ರಕಟಣೆಯ ಪುಸ್ತಕದ ಬಗ್ಗೆ ಅದನ್ನು ಇಟ್ಕೊಂಡು ಒಂದು ರೀತಿಯಾದ ವ್ಯಾಪಾರವನ್ನು ಮಾಡ್ತಾಯಿದ್ರು ಅಂತ ಲೇಖಕರು ಬರೆದಿದ್ದಾರೆ. ಅದು ನನಗೆ ಅರ್ಥ ಆಗಲಿಲ್ಲ. ಕಾಲೇಜಲ್ಲಿದ್ದಾಗ ನಮ್ಮ ಟೀಚರ್ ಹೇಳ್ತಿದ್ರು, ಪ್ರಕಟಣೆ ಪುಸ್ತಕ ಇಟ್ಕೊಂಡು ಜನರನ್ನು ಭಯಪಡಿಸೋದಲ್ಲ, ಜನರಿಗೆ ಭರವಸೆಯನ್ನು ಕೊಡಬೇಕು. ಪ್ರಕಟಣೆಯನ್ನು ನೋಡಿ ನಾವು ಭಯಪಡೋದಕ್ಕೆ ಯಾವುದೇ ಆಸ್ಪದವಿಲ್ಲ, ಯಾಕಂದರೆ ನಮ್ಮ ರಕ್ಷಣೆ ಕ್ರಿಸ್ತನಲ್ಲಿ ಭದ್ರವಾಗಿರೋದ್ರಿಂದ ಆ ರಕ್ಷಣೆಯನ್ನು ನಮ್ಮಿಂದ ಯಾರೂ ಕಸಿದುಕೊಳ್ಳೋಕ್ಕೆ ಸಾಧ್ಯವಿಲ್ಲ, ಯಾಕಂದರೆ ಕ್ರಿಸ್ತನ ಅದನ್ನು ಸಂಪೂರ್ಣವಾಗಿ ನಮಗೆ ನೀಡಿದ್ದಾನೆ. ಆದರೆ ಕೆಲವರು ಏನು ಮಾಡ್ತೀರಾ, ಕ್ರಿಸ್ತನ ಇಲ್ಲಿ ಬರ್ತಿದ್ದಾನೆ ಅಲ್ಲಿ ಬರ್ತಿದ್ದಾನೆ ಈ ರೀತಿ ಬರ್ತಾನೆ ಅಂತೇಳಿ ಜನರನ್ನು ಭಯಪಡಿಸಿ, ಎಸ್ಕಟಾಲಜಿ ಈಸ್ ನಾಟ್ ಟು ಸ್ಕೇರ್ ಪೀಪಲ್, ಅದನ್ನು ತೋರಿಸಿ ಭಯಪಡಿಸೋದಲ್ಲ, ಬದಲಿಗೆ ಜನರನ್ನು ಸಿದ್ಧಪಡಿಸುವಂಥ ಸಂದೇಶ. ಇದನ್ನು ಬಿಟ್ಟು ನಾವು ಈಗ ನೀವು ಹೇಳಿದ ರೀತಿಯಲ್ಲಿ ಆ ಶತಮಾನದಲ್ಲೂ ಕೂಡ ಈ ರೀತಿ ಕಾರ್ಯಗಳು ನಡೀತಾ ಇತ್ತು. ಈಗಲೂ ಕೂಡ ನಮ್ಮ ಭಾರತ ದೇಶದಲ್ಲಿ ಅನೇಕ ರೀತಿಯ ಸಂಘ ಸಂಸ್ಥೆಗಳು ಬಂದು ಎದ್ದೇಳಿ ಭಾರತ ಅಂತೇಳಿ ಒಂದು ಸಂಸ್ಥೆಯನ್ನು ಕಟ್ಕೊಂಡು ಜನರನ್ನು ಮರಳುಗೊಳಿಸಿ ಜನರನ್ನು ಬೇರೆ ದಾರಿಗೆ ನಡೆಸಿ ಈ ರೀತಿ ಅನೇಕಗಳು ಬಂದಿರ್ಬೋದು. ಆದರೆ ಪ್ರಕಟಣೆ ಪುಸ್ತಕದ ಮೂಲ ಉದ್ದೇಶ ಏನಂದರೆ, ತನ್ನ ಜನರನ್ನು ದೇವರು ನಡೆಸ್ತಾನೆ ಅನ್ನುವಂಥ ಭರವಸೆಯನ್ನು ನೀಡುವುದೇ ಉದ್ದೇಶ ಹೊರತು ಭಯಪಡಿಸುವುದು ಈ ಪುಸ್ತಕದ ಉದ್ದೇಶ ಅಲ್ಲ. ಈ ಚೇತಾವಣಿ ಅಂತ ಹೇಳ್ತಾರೆ, ವಾರ್ನಿಂಗ್ ಅಂತ ಹೇಳ್ತಾರೆ, ಕಾಷನ್ ಅಂತ ಹೇಳ್ತಾರೆ. ಈ ಸತ್ಯವೇದದಲ್ಲಿ ಪ್ರಕಟಣೆ ಕೊಡ್ತಕ್ಕಂಥ ಕಾಷನ್ ಬಗ್ಗೆ ನಾವು ಭಯಪಡಬೇಕಾ ಅಥವಾ ಭಯಪಡದೇ ಇದ್ದರೂ ಪರವಾಗಿಲ್ಲ? ಈಗ ಕೆಲವೊಂದು ಬೋಧಕರುಗಳು ನೆನೆಸ್ತಾರೆ, ಓಕೆ ನೀವು ನರಕಕ್ಕೆ ಹೋಗ್ಬಿಡ್ತೀರಾ, ಅಲ್ಲಿ ಬೆಂಕಿಯಲ್ಲಿ ಸುಡ್ತೀರಾ ನೀವು, ಆ ಊ ಅಂತ ಒಂದು ರೀತಿಯಾಗಿ ಜನರನ್ನು ಭಯಭೀತರಾಕಿ ಯೇಸು ಸ್ವಾಮಿ ಅಥವಾ ದೇವರು ಬಂದು ಒಂದು ಕುರೂಪಿ ಅನ್ನೋ ರೀತಿಯಲ್ಲಿ ಚಿತ್ರೀಕರಣ ಮಾಡಿಬಿಡ್ತಾರೆ ಅಲ್ವೇ? ಖಂಡಿತ ಆ ರೀತಿ ಮಾಡುವಂಥವ್ರು ಇದ್ದಾರೆ. ಆದರೆ ಈ ಪ್ರಕಟಣೆ ಪುಸ್ತಕದ ನೈಜ ಚಿತ್ರಣ ಅದಲ್ಲ, ಇದರ ಮೂಲ ಉದ್ದೇಶವೇ ಬೇರೆ. ಆದರೆ
ಈ ಉದ್ದೇಶವನ್ನು ತಿರುಚಿ ಈ ಉದ್ದೇಶವನ್ನು ಬೇರೆ ರೀತಿಯಲ್ಲಿ ಹೇಳುವಂಥದ್ದು ಬಹಳ ತಪ್ಪು. ದೇವರು ಪ್ರೀತಿ ಸ್ವರೂಪನು, ಕರುಣಾಮಯನು, ಆತನು ನ್ಯಾಯಾಧಿಪತಿ ಅನ್ನೋದನ್ನು ಈ ಪುಸ್ತಕ ನಮಗೆ ಬಹಳ ಸ್ಪಷ್ಟವಾಗಿ ತೋರಿಸುವಂಥದ್ದಾಗಿದೆ. ಈಗ ಇದನ್ನು ನಾವು ಈಗ ನನಗೆ ಗೊತ್ತಿರೋಗೆ ಒಂದು ಯವನಸ್ಥ ಹುಡುಗಿ ನಮ್ಮ ಬೆಂಗಳೂರು ಕಾವಲ್ ಬೈಸಂದ್ರದಲ್ಲಿ ಪ್ರಕಟಣೆ ಪುಸ್ತಕವನ್ನು ಮೊದಲನೇ ವಚನದಿಂದ ಕೊನೆಯ ವಚನದವರೆಗೂ ಬಾಯ್ಪಾಠವಾಗಿ ಮಾಡಿಕೊಂಡಿದ್ದಾರಂತೆ. ಸೊ ಈ ಪ್ರಕಟಣೆಯ ಪುಸ್ತಕದ ಜ್ಞಾನ ನಮಗೆಷ್ಟು ಮುಖ್ಯ? ಒಂದು ಸೆವೆಂತ್ ಅಡ್ವೆಂಟಿಸ್ಟ್ ಇರ್ಬೋದು ಅಥವಾ ಇಂದಿನ ಕ್ರೈಸ್ತಿಯ ಲೋಕದಲ್ಲಿ ಯೇಸು ಸ್ವಾಮಿನ ಎದುರು ನೋಡ್ತಾ ಇರ್ತಕ್ಕಂಥ ಜನರಿಗೆ ಈ ಪ್ರಕಟಣೆ ಪುಸ್ತಕ ಎಷ್ಟು ಮುಖ್ಯ? ಇದು ಬಹಳ ಮುಖ್ಯ, ಯಾಕಂದರೆ ಇದು ನಮ್ಮ ಸಿದ್ಧಾಂತಗಳ ಆಧಾರವನ್ನು ತೋರಿಸುತ್ತೆ. ಓಕೆ, ನಾವು ಯಾಕೆ ಕ್ರಿಸ್ತನ ಬರವಣಿಗೆ ಎದುರು ನೋಡ್ತಾ ಇದ್ದೇವೆ, ಯಾವ ರೀತಿ ಎದುರು ನೋಡ್ತಾ ಇದ್ದೀವಿ ಅನ್ನೋಂಥ ತೋರಿಸುವಂಥ, ದೃಢಪಡಿಸುವಂಥ ಒಂದು ಸಂದೇಶ ಇದರಲ್ಲಿದೆ. ಇದು ಇಲ್ಲದೆ ಹೋದರೆ ನಮ್ಮ ಸೆವೆಂತ್ ಅಡ್ವೆಂಟಿಸ್ ಸಭೆಯ ಉದ್ದೇಶಗಳನ್ನು ನಾವು ಮರೆತೋಗ್ತೀವಿ. ಯಾಕಂದರೆ ನಾವು ಕ್ರಿಸ್ತನ ಬರವಣಿಗೆ ಎದುರು ನೋಡುವಂಥವರು, ಅದಕ್ಕಾಗಿ ಯಾವ ರೀತಿ ಸಿದ್ಧತೆ ಮಾಡಿಕೊಳ್ಬೇಕು ಎಂಬುದಾಗಿ ಈ ಪ್ರಕಟಣೆ ಪುಸ್ತಕ ನಮಗೆ ತಿಳಿಸುವಂಥದ್ದಾಗಿದೆ. ಸೊ ಇದು ಒಂದು ಮುಚ್ಚಿರತಕ್ಕಂಥ ಪುಸ್ತಕ ಅಲ್ಲ, ಇದು ತೆರೆದಿರತಕ್ಕಂಥ ಒಂದು ಪುಸ್ತಕ, ತೆರೆದಿರುವ ಪುಸ್ತಕ, ಎಲ್ಲರಿಗೂ ಬಹಿರಂಗವಾಗಿರುವಂಥ ಪುಸ್ತಕ. ಬನ್ನಿ ಇದರ ಬಗ್ಗೆ ಇನ್ನೂ ಚರ್ಚೆ ಮಾಡೋಣ, ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ಳೋಣ. ಒಂದು ಸಣ್ಣ ವಿರಾಮ. ವೆಲ್ಕಮ್ ಬ್ಯಾಕ್. ಪ್ರಕಟಣೆಯ ಪುಸ್ತಕದ ಬಗ್ಗೆ ನಾವು ಚರ್ಚೆ ಮಾಡ್ತಿದ್ದೀವಿ ನಿಮ್ಮ ಸತ್ಯವೇದಗಳೊಂದಿಗೆ, ನಿಮ್ಮ ಸಬ್ಬತ್ ಶಾಲೆ ಪಾಠದೊಂದಿಗೆ ನೀವು ಇದನ್ನು ಕೇಳ್ತಾ ಇದ್ದೀರಾ. ಏಕೆಂದರೆ ಪ್ರಕಟಣೆ ಪುಸ್ತಕದಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಇದನ್ನು ಹೇಳ್ತಕ್ಕಂಥವ್ರು ಕೇಳ್ತಕ್ಕಂಥವರು ಆಶೀರ್ವಾದವನ್ನು ಹೊಂದುವರು ಎಂಬತಕ್ಕಂಥದ್ದನ್ನು ನಾನು ಹೇಳ್ತಾ ಇಲ್ಲ, ಸತ್ಯವೇದ ಹೇಳ್ತಾ ಇದೆ. ಬನ್ನಿ ನಮ್ಮ ಚರ್ಚೆಯನ್ನು ಮುಂದುವರಿಸೋಣ. ಈ ಎಲ್ಲ ದರ್ಶನಗಳು ಈ ಪ್ರಕಟಣೆ ಪುಸ್ತಕದಲ್ಲಿ ಸೂಚನೆ ಕೊಡ್ತಕ್ಕಂಥ ಭಾಷೆ ಇರಬಹುದು ಅಥವಾ ದರ್ಶನಗಳು ಇರತಕ್ಕಂಥದ್ದು ಇರಬಹುದು. ಇದರಲ್ಲಿ ತುಂಬ ಎಲ್ಲ ದರ್ಶನದಲ್ಲಿ ಮುಖ್ಯವಾಗಿ ಬರ್ತಕ್ಕಂಥ ಆ ಒಂದು ಅಂಶ ಯಾವುದು? ನೋಡಿ, ಎಲ್ಲ ದರ್ಶನಗಳಲ್ಲಿ ನಾವು ಗಮನಿಸುವಂಥದ್ದು ಸಮಯದ ಒಂದು ಪ್ರಭಾವ, ಮತ್ತು ಪ್ರವಾದನೆಗಳಲ್ಲೂ ಕೂಡ ಸಮಯದ ಪ್ರಭಾವವನ್ನು ನಾವು ನೋಡ್ತೇವೆ. ದರ್ಶನಗಳಲ್ಲಿ ಮುಖ್ಯವಾಗಿ ಕ್ರಿಸ್ತನ ಕುರಿತಾದ ದರ್ಶನಗಳು, ಇವ್ಯಾವುದು ಕೂಡ ಕ್ರಿಸ್ತನ ಎರಡನೇ ಬರವಣದ ಕುರಿತಾಗಿ ದರ್ಶನಗಳೇ ಕೊಡಲ್ಪಟ್ಟಿದೆ ಹೊರತು ಬೇರೆ ಯಾವ ಘಟನೆಗಳಿಗೂ ಈ ದರ್ಶನಗಳು ಸೀಮಿತವಾಗಿರೋದಿಲ್ಲ. ಮತ್ತು ಮುಖ್ಯವಾಗಿ ಈ ದರ್ಶನಗಳನ್ನು ನಾವು ಭಾಷಾಂತರ ಮಾಡಿ ನೋಡುವಾಗ ಗಮನಿಸಬೇಕಾಗಿರುವಂಥ ಪ್ರಮುಖ ವಿಚಾರಗಳು ಏನು ಅಂದರೆ, ಈ ದರ್ಶನಗಳಲ್ಲಿ ಯಾವ ಪದಗಳನ್ನು ಉಪಯೋಗಿಸಿರ್ತಾರೆ ಅದನ್ನು ಅದೇ ಪದಗಳಾಗಿ ನಾವು ಭಾಷಾಂತರ ಮಾಡಲಿಕ್ಕೆ ಬರೋದಿಲ್ಲ. ಉದಾಹರಣೆಗೆ ಈಗ ದಾನಿಯೇಲ್ನ ವಿಗ್ರಹ ಇದೆ, ಎರಡನೇ ಅಧ್ಯಾಯದಲ್ಲಿರುವಂಥ ವಿಗ್ರಹ. ಚಿನ್ನ ಅಂದರೆ ಬರೀ ಚಿನ್ನ ಅಲ್ಲ, ಅದು ಆ ಚಿನ್ನ ಒಂದು ರಾಜ್ಯಕ್ಕೆ ಹೋಲಿಕೆಯಾಗಿದೆ. ಒಂದು ಪ್ರಾಣಿಯನ್ನು ಈ ದರ್ಶನದಲ್ಲಿ ನೋಡಿದಾಗ ಆ ಪ್ರಾಣಿ ಒಂದು ರಾಜ್ಯಕ್ಕೆ ಹೋಲಿಕೆಯಾಗಿರ್ತದೆ. ಕೊಂಬು ಒಂದು ರಾಜ್ಯಕ್ಕೆ ಹೋಲಿಕೆಯಾಗಿ, ಕೊಂಬು ಅಂದರೆ ಈ ಪ್ರಕಟಣೆ ಪುಸ್ತಕದಲ್ಲಿ ಅಧಿಕಾರ, ಈ ಅಧಿಕಾರಕ್ಕೆ ಹೋಲಿಕೆ. ನಾವು ಕೊಂಬನ್ನ ಕೊಂಬು ಅಂತ ಹೇಳಿದ್ರೆ ತಪ್ಪಾಗಿ ಅರ್ಥೈಸ ಮಾಡ್ಕೊಳ್ತೇವೆ. ನೋಡಿ, ಪ್ರಕಟಣೆ ಪುಸ್ತಕವನ್ನು ಓದಬೇಕಾದ್ರೆ ಇದನ್ನು ಚೆನ್ನಾಗಿ ನಾವು ಜ್ಞಾಪಕ ಇಟ್ಕೊಂಡಿರ್ಬೇಕು. ಕೆಲವು ವಿಚಾರಗಳು, ಈಗ ನೀರು ಅಂತ ಹೇಳಿದಾಗ ಅದು ಜನಸಮೂಹ ಅಂತ ಹೇಳಬೇಕು, ಅಥವಾ ಗಾಳಿ ಅಂತ ಹೇಳಿದಾಗ ಅದು ನಾಶನಕ್ಕೆ ಸೂಚನೆ. ಈ ರೀತಿಯ ಕೆಲವು ಭಾಷೆಗಳನ್ನು ಪ್ರವಾದನೆಗೆ ಮತ್ತು ದರ್ಶನಗಳಿಗೆ ಸೀಮಿತವಾಗಿರುವಂಥ ಕೆಲವು ಪದಗಳನ್ನು ನಾವು ಪರಿಚಯ ಮಾಡಿಕೊಂಡಿರ್ಬೇಕು. ಆಗ ಈ ಪ್ರಕಟಣೆಯ ಪುಸ್ತಕವನ್ನು ಅರ್ಥ ಮಾಡ್ಕೊಳ್ಳೋದು ಬಹಳ ಸುಲಭ ಆಗುತ್ತೆ. ಈಗ ಒಂದು ಪ್ರಾಣಿ ನೀರಿನೊಳಗಿಂದ ಮೇಲೆ ಬಂತು ಅಂತ ಹೇಳಿದಾಗ ಪ್ರಕಟಣೆ ಪುಸ್ತಕದಲ್ಲಿ ಇದನ್ನು ಅದೇ ರೀತಿಯಾಗಿ ನಾವು ಭಾಷಾಂತರ ಮಾಡಲಿಕ್ಕೆ ಬರೋದಿಲ್ಲ. ನೀರಿನಿಂದ ಅಂದರೆ ಜನಗಳಿಂದ ಆ ಪ್ರಾಣಿ ಅಂತ ಹೇಳಿದ್ರೆ ಒಂದು ರಾಜ್ಯ ಮೇಲೆ ಬರ್ತಾ ಇದೆ, ಅದಕ್ಕೆ ಕೊಂಬು ಇತ್ತು ಅಂತ ಹೇಳಿದ್ರೆ ಅದಕ್ಕೆ ಅಧಿಕಾರ ಇತ್ತು. ಹಾಗೆ ಈಗ ಒಂದು ಒಂದು ಕುತೂಹಲದ ಪ್ರಶ್ನೆ, ಈ ಒಂದು ಈಗ ಗಾಳಿ ಅಂದರೆ ನಾಶನ, ಜನಸಮೂಹ ಅಂದ್ರೆ ಏನೇನೋ ಕಾರಣಗಳಿರ್ತವೆ, ಇದು ಕರೆಕ್ಟ್ ಟ್ರಾನ್ಸ್ಲೇಷನ್ ಅಂತ ನಮ್ಗೆ ಹೆಂಗ್ ಗೊತ್ತು? ಇದಕ್ಕೆ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾದ್ರೆ ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡಿದಾಗ ಇದೇ ರೀತಿಯ ಪದವನ್ನು ಉಪಯೋಗಿಸಿದ್ದಾರೆ. ಓಕೆ ಓಕೆ, ಇದೇ ರೀತಿಯ ಒಂದು ಪದಜಾಲವನ್ನು ಕೂಡ ಉಪಯೋಗಿಸಿರ್ತಾರೆ. ವಂಡರ್ಫುಲ್. ಆ ಪದಕ್ಕೂ ಈ ಪದಕ್ಕೂ ನಾವು ಹೋಲಿಕೆ ಮಾಡಿದಾಗ, ವಿಶೇಷವಾಗಿ ಎಸ್ಕೆಲ್ನ ಪುಸ್ತಕದಲ್ಲಿ, ದಾನಿಯಲ್ನ ಪುಸ್ತಕದಲ್ಲಿ ಉಪಯೋಗಿಸಿರುವಂತಹ ಪದಗಳನ್ನು ನಾವು ಹೋಲಿಕೆ ಮಾಡಿದಾಗ ಅಲ್ಲಿ ಯಾವ ರೀತಿ ನಾವು ಭಾಷಾಂತರ ಮಾಡಿದೀವೋ ಪ್ರಕಟಣೆ ಪುಸ್ತಕದಲ್ಲೂ ಕೂಡ ಅದೇ ರೀತಿಯ ಭಾಷಾಂತರ ಮಾಡ್ಬೋದು. ಆದರೆ ಕೆಲವು ವ್ಯತ್ಯಾಸಗಳನ್ನು ನಾವು ನೋಡ್ಕೊಳ್ಬೋದು. ಮುಖ್ಯವಾಗಿ ಇದು ಯಾಕೆ ಈ ಭಾಷಾಂತರವನ್ನು ನಾವು ಬಹಳ ಭದ್ರವಾಗಿ ಇಟ್ಕೊಂಡಿರಬೇಕು ಅಂದರೆ, ಕೆಲವರು ತಪ್ಪಾಗಿ ಅರ್ಥೈಸ್ತಾರೆ. ಈ ಪ್ರಕಟಣೆ ಪುಸ್ತಕವನ್ನು ತಪ್ಪಾಗಿ ಭಾಷಾಂತರ ಮಾಡುವಂಥವರು ಇದ್ದಾರೆ. ತಪ್ಪಾಗಿ ಭಾಷಾಂತರ ಮಾಡಿ ಸುಳ್ಳು ಬೋಧನೆಗಳನ್ನು ಸಭೆಯೊಳಗೆ ತಂದು, ಸುಳ್ಳು ಸಿದ್ಧಾಂತಗಳನ್ನು ತಂದು, ಈಗ ಕೆಲವರು ಪ್ರಕಟಣೆ ಪುಸ್ತಕದಲ್ಲಿ ಇರುವಂಥ ಎಲ್ಲವನ್ನ ವೈಟಮ್ನವರು ಅರ್ಥ ಮಾಡ್ಕೊಳಕ್ ಆಗಿರಲಿಲ್ಲ ಅನ್ನೋವಂಥ ಒಂದು ಆಪಾದನೆಯನ್ನು ಕೂಡ ಕೆಲವರು ತರ್ತಾರೆ. ಅಂಥ ಆಪಾದನೆಗಳನ್ನು ದೂರ ಮಾಡಲಿಕ್ಕೆ ನಾವು ಸರಿಯಾದ ಭಾಷಾಂತರವನ್ನು ಅರ್ಥ ಮಾಡಿಕೊಂಡು ಇದನ್ನು ಸರಿಯಾಗಿ ನಾವು ಭಾಷಾಂತರ ಮಾಡಿ ನಮ್ಮ ಜನರಿಗೆ, ನಮ್ಮ ಸಭಿಕರಿಗೆ ನಾವು ಹೇಳಿದಾಗ ಇದರಲ್ಲಿ ದೇವರ ಒಂದು ಮಹತ್ವವನ್ನು ನಾವು ಗಮನಿಸ್ತೇವೆ. ಮತ್ತು ಮುಖ್ಯವಾಗಿ ನಾವು ಗಮನಿಸಬೇಕಾಗಿರುವಂಥದ್ದು, ಕೆಲವು
ಸಮಯವನ್ನು ದೇವರು ಹೇಳಿದಾಗ, ಈಗ ಉದಾಹರಣೆಗೆ ಕಾಲಗಳು ಅರ್ಧಕಾಲ ಅಂತ ಹೇಳಿದಾಗ ಯಾವುದು ಈ ಕಾಲ? ಇದನ್ನು ಯಾವ ರೀತಿ ನಾವು ಭಾಷಾಂತರ ಮಾಡುವಂಥದ್ದು ಅಂದರೆ, ಕಾಲ ಅಂದರೆ ಒಂದು ವರ್ಷ, ಕಾಲಗಳು ಅಂದರೆ ಎರಡು ವರ್ಷ, ಮತ್ತು ಅರ್ಧಕಾಲ ಅಂದರೆ ಅರ್ಧ ವರ್ಷ. ಈ ರೀತಿಯ ಒಂದು ಭಾಷಾಂತರವನ್ನು ನಾವು ಗಮನಿಸ್ಕೊಳ್ಬೇಕು. ಆ ಗಮನಿಸ್ಕೊಂಡಾಗ ಅದು ಎಲ್ಲಿಗೆ ಬರ್ತದೆ? 1260 ದಿನಗಳ ಒಂದು ದಿನ, ಮತ್ತು ವಿಶೇಷವಾಗಿ ಪ್ರಕಟಣೆ ಪುಸ್ತಕದಲ್ಲಿ ಒಂದು ದಿನ ಅಂತ ಹೇಳಿದ್ರೆ ಒಂದು ವರ್ಷ. ಇದು ಕೇವಲ ಪ್ರವಾದನೆ ಸಮಯ ಮಾತ್ರ, ಬೇರೆ ಎಲ್ಲದಕ್ಕೂ ನಾವು ಉಪಯೋಗಿಸಬಾರ್ದು. ಯೇಸು ಸ್ವಾಮಿ 7 ದಿನ ನಡೆದ್ರು ಅಂದರೆ 7,000 ವರ್ಷ ನಡೆದ್ರು ಅಂತಲ್ಲ. ಅದು 7 ದಿನ ಅಂದರೆ ಬೇರೆ ಸುವಾರ್ತೆಗಳಲ್ಲಿ ಅದು 7 ದಿನ ನಿಜವಾಗಲೂ, ಆದರೆ ಪ್ರವಾದನೆಯಲ್ಲಿ ಒಂದು ದಿನ ಈಸ್ ಈಕ್ವಲ್ ಟು ಒಂದು ವರ್ಷ. ಓಕೆ, 10 ದಿನ ಅಂದರೆ 10 ವರ್ಷಗಳು, ಅಥವಾ 1,000 ದಿನಗಳು ಅಂದರೆ 1,000 ವರ್ಷಗಳು. ಈ ರೀತಿಯ ಒಂದು ವಿಶೇಷವಾದಂಥ ಗಮನಗಳನ್ನು ನಾವು ಸೆಳ್ಕೊಂಡು ಈ ಪ್ರಕಟಣೆ ಪುಸ್ತಕವನ್ನು ಓದ್ರೆ ಬಹಳ ಸುಲಭವಾಗಿ ಇದನ್ನು ಅರ್ಥ ಮಾಡ್ಕೊಳ್ಬೋದು. ಓಕೆ, ಮುಂದೆ ಹೋಗೋಣ. ಪ್ರಕಟಣೆ ಪುಸ್ತಕವು ಮತ್ತು ಪೌಲನ ಒಂದು ಪತ್ರಗಳನ್ನು ತೆಗೆದುಕೊಂಡಾಗಲೂ ಕೂಡ ಒಂದು ರೀತಿಯಾದ ಸಿಮಿಲ್ಯಾರಿಟಿ ಇದೆ. ಆ ಭಾಷೆಯಲ್ಲಿರಬಹುದು ಅಥವಾ ಯಾವ ರೀತಿ ಗ್ರೀಟಿಂಗ್ಸನ್ನು ಮಾಡ್ತಕ್ಕಂಥದ್ದು ಒಂದು ಸಿಮಿಲ್ಯಾರಿಟಿ, ಯಾಕೆ, ಏನು ಅದು? ನೋಡಿ, ಈ ಯೇಸು ಸ್ವಾಮಿಯ ಶಿಷ್ಯರೆಲ್ಲರೂ ಕೂಡ ಪತ್ರಗಳನ್ನು ಬರೆಯುವಂಥ ಅಭ್ಯಾಸ ಇತ್ತು. ಆ ಪತ್ರಗಳನ್ನು ಬರೀಬೇಕಾದ್ರೆ ಅವರು ಮೊದಲನೇ ಸಾಲುಗಳನ್ನು ಯಾವ ರೀತಿ ತಮ್ಮ ಪತ್ರಗಳನ್ನು ಪಡ್ಕೊಳ್ಳೋರಿಗೆ ಯಾವ ರೀತಿ ಬರೀತಿದ್ರು, ಅದು ಬಹಳ ಸಮಾನಾಂತರವಾಗಿತ್ತು. ಪೌಲನು ಯಾವ ರೀತಿ ಬರೀತಿದ್ನೋ, ಪೇತ್ರನು ಅದೇ ರೀತಿ ಬರೀತಿದ್ದ, ಯೋಹಾನನು ಅದೇ ರೀತಿ ಬರೀತಿದ್ದ, ಯಾಕೋಬನು ಅದೇ ರೀತಿ ಬರೀತಿದ್ದ. ಬರೆಯುವಂಥ ಮೊದಲನೇ ಸಾಲಿನಲ್ಲೇ ಕ್ರಿಸ್ತನನ್ನು ಪರಿಚಯಿಸಿ ದೇವರ ಹೆಸರಿನಲ್ಲಿ ಅವರಿಗೆ ವಂದನೆಗಳನ್ನು ತಿಳಿಸಿ ಈ ಪತ್ರಗಳನ್ನು ಅವರು ಪ್ರಾರಂಭ ಮಾಡ್ತಾ ಇದ್ದರು. ಇನ್ನೊಂದು ವಿಷಯ ಇದರಲ್ಲಿ ಒಂದು ಮುಖ್ಯವಾಗಿರ್ತಕ್ಕಂಥ ವಿಷಯ, 7 ಥರದ ರೀತಿಗಳನ್ನು ನಾವು ನೋಡ್ತೇವೆ. ಈ 7 ಥರದ ಒಂದು ಆತ್ಮಗಳು ಅಥವಾ ಅಶುದ್ಧಾತ್ಮನ ಪವಿತ್ರಾತ್ಮನ, ಅದನ್ನು ಸ್ವಲ್ಪ ದಯವಿಟ್ಟು ನಮಗೆ ನೋಡಿ. ಇಲ್ಲಿ ಪ್ರಕಟಣೆ ಗ್ರಂಥ ಅಂದರೆ ನಾವು ಬರೀ ಯೇಸು ಕ್ರಿಸ್ತನ ಬಗ್ಗೆ ಅಂದ್ಕೊಳ್ತೀವಿ, ಆದರೆ 1ನೇ ಅಧ್ಯಾಯ 5ನೇ ವಚನ ಓದೋಣ. ಇಲ್ಲಿ 3 ತಂದೆ, ಮಗ ಮತ್ತು ಪರಿಶುದ್ಧಾತ್ಮನ ಪರಿಚಯವನ್ನು ಮಾಡ್ತಾರೆ ನೋಡಿ. ವರ್ತಮಾನ, ಭೂತ, ಭವಿಷ್ಯತ್ ಕಾಲಗಳಲ್ಲಿರುವ ಆತನಿಂದ, ಅಂದರೆ ತಂದೆಯಾದಂಥ ದೇವರು, ಮತ್ತು ಆತನ ಸಿಂಹಾಸನದ ಮುಂದಿರುವ 7 ಆತ್ಮಗಳಿಂದ, ಅಂದರೆ ಪರಿಶುದ್ಧಾತ್ಮನು, ಮತ್ತು ನಂಬತಕ್ಕ ಸಾಕ್ಷಿಯು, ಸತ್ತವರೊಳಗಿಂದ ಮೊದಲು ಎದ್ದು ಬಂದವನು, ಭೂರಾಜರ ಒಡೆಯನು. ಅಂದರೆ ಯೇಸು ಕ್ರಿಸ್ತನಿಗೆ 3 ಬಿರುದುಗಳನ್ನು ನೀಡಿದ್ದಾರೆ. ಮೊದಲನೇದಾಗಿ ತಂದೆಯನ್ನು ಪರಿಚಯ ಮಾಡಿದ್ದಾರೆ, 7 ಆತ್ಮಗಳು ಅಂದರೆ ಪರಿಶುದ್ಧಾತ್ಮ ದೇವರು, ಮತ್ತು ನಂಬತಕ್ಕ ಸಾಕ್ಷಿಯು, ಸತ್ತವರೊಳಗಿಂದ ಎದ್ದು ಬಂದವನು, ಭೂರಾಜರ ಒಡೆಯನೂ ಆಗಿರುವ ಯೇಸು ಕ್ರಿಸ್ತನಿಂದ ನಿಮಗೆ ಕೃಪೆಯೂ ಶಾಂತಿಯೂ ಆಗಲಿ. ಅಂದರೆ ಈ ತ್ರಿಯೇಕ ದೇವರ ಹೆಸರಿನಲ್ಲಿ ತನ್ನ ಓದುಗರಿಗೆ ವಂದನೆಯನ್ನು ತಿಳಿಸಿ ಈ ಪತ್ರವನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ತುಂಬ ಸುಂದರವಾಗಿರತಕ್ಕಂಥ ಅಂಶಗಳಿವೆ. ಕೊನೆಯದಾಗಿ ಒಂದೇ ಸಂಕ್ಷಿಪ್ತವಾಗಿ, ಸಮಯ ತುಂಬ ಕಡಿಮೆ ಆಗಿದೆ, ಪ್ರಕಟಣೆಯ ಒಂದು ಪಕ್ಷಿ ನೋಟ, ಈ ಪುಸ್ತಕದ ಪಕ್ಷಿ ನೋಟ ಅಥವಾ ಕೀ ನೋಟ್ ಅಂತ ನಾವು ಹೇಳೋದಾದರೆ ಏನದು? ಕ್ರಿಸ್ತನ 2ನೇ ಬರೋಣ ಈ ಪ್ರಕಟಣೆ ಪುಸ್ತಕದ ಮೂಲ ಉದ್ದೇಶ ಮತ್ತು ತಿರುಳು. ಯೇಸು ಸ್ವಾಮಿ ಬರಲಿಕ್ಕಿದ್ದಾನೆ, ನಾವು ಸಿದ್ಧರಾಗಬೇಕು, ಇದೆಲ್ಲ ವಿಷಯಗಳಿದೆ, ಇದನ್ನೆಲ್ಲ ನೀವು ಓದ್ಕೊಳ್ಳಿ, ಇದನ್ನೆಲ್ಲ ಮಾಡಿ ಅಂತ ಹೇಳೋದು. ತುಂಬ ಚೆನ್ನಾಗಿ ಮಾತಾಡಿದ್ರಿ ಅಶೋಕ್ ಅವರೇ, ಥ್ಯಾಂಕ್ ಯು ಸೋ ಮಚ್, ಗಾಡ್ ಬ್ಲೆಸ್ ಯು. ಪ್ರಿಯ ವೀಕ್ಷಕರೇ, ಒಂದು ವೇಳೆ ಇನ್ನೂ ಕೆಲವೊಂದು ಪ್ರಶ್ನೆಗಳಿಗೆ ನನಗೆ ಉತ್ತರ ಗೊತ್ತಿಲ್ಲ ಅಂತ ನಿಮಗೆ ಅನಿಸಿದ್ರೆ ನೀವು ಪತ್ರಗಳನ್ನು ಬರೀಬಹುದು, ಕರೆಯನ್ನು ಕೂಡ ಮಾಡಬಹುದು. ನಾವು ನಿಮಗೆ ಆ ಒಂದು ಪ್ರಶ್ನೆಗೆ ಉತ್ತರವನ್ನು ಕೊಡಲಿಕ್ಕೆ ಪ್ರಯತ್ನ ಪಡ್ತೇವೆ. ಯೂಟ್ಯೂಬಲ್ಲಿ ಕೂಡ ನಮ್ಮ ಈ ಕಾರ್ಯಕ್ರಮವನ್ನು ವೀಕ್ಷಿಸ್ಬೋದು. ಪ್ರಕಟಣೆ ಪುಸ್ತಕ ನಿಮಗೋಸ್ಕರ ನನಗೋಸ್ಕರ ಸಿದ್ಧ ಮಾಡಿಕೊಳ್ಳಲು ಕೊಟ್ಟಿರತಕ್ಕಂಥ ಒಂದು ಪುಸ್ತಕ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.